ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮೊದಲು ನಡೆಯುತ್ತಾ ಅಥವಾ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂದರೆ GPSTR ಪರೀಕ್ಷೆ ಮೊದಲು ನಡೆಯುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ವಾಟ್ಸಪ್ನಲ್ಲಿ ಈಗ ಓಡಾಡ್ತಾ ಇದೆ. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ GPSTR ಕುರಿತು ಇರುವಂಥ ಅಪ್ಡೇಟ್ ಇದೇನೆ. ಸಾಕಷ್ಟು ನ್ಯೂಸ್ ಪೇಪರ್ಗಳಲ್ಲಿ ನೋಡಿದ್ವಿ, ಅತಿ ಶೀಘ್ರದಲ್ಲಿ ನಾವು ನೋಟಿಫಿಕೇಶನ್ನ ಹೊರಡಿಸ್ತೀವಿ ಅಂತ. ಈಗ ಆಲ್ರೆಡಿ ಫೈನಲ್ ರೂಲ್ಸ್ ಕೂಡ ಅಂದರೆ ಬಂದಿದೆ, C&R ರೂಲ್ಸ್ ಕೂಡ ಫೈನಲ್ ಆಗಿ ಬಂದಿದೆ. ಆ ನಿಟ್ಟಿನಲ್ಲಿ ದಿನಾಂಕ 5/3/2022 ಈ ಒಂದು ಪತ್ರವನ್ನು ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರದ ವತಿಯಿಂದ. ಇದರಲ್ಲಿ ನಮಗೆ ಮೊದಲಿಗೆ TET ಎಕ್ಸಾಮ್ ಆಗುತ್ತಾ ಅಥವಾ GPSTR ಆಗುತ್ತಾ ಅನ್ನೋದ್ರ ಬಗ್ಗೆ ಕ್ಲಿಯರ್ ಮಾಹಿತಿ ಇದೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ಬಯಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಇಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯ ವತಿಯಿಂದ ಅವರು ಆಯುಕ್ತರಿಗೆ ಬರೆದಿರತಕ್ಕಂಥ ಈ ಪತ್ರದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನೋಡೋಣ. ವಿಷಯ ಏನಿದೆಯಪ್ಪ ಅಂತ ಹೇಳಿದ್ರೆ, ಅಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಕರ್ನಾಟಕ ಟೆಟ್ ಮತ್ತು ಶಿಕ್ಷಕರ ನೇಮಕಾತಿಗಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆ CET ನಡೆಸುವ ಬಗ್ಗೆ ಅಂತ ಇದೆ. ಸೊ ಇದರಲ್ಲಿ ಯಾವುದನ್ನು ಮೊದಲು ಮಾಡ್ತಾರೆ, ಯಾವುದು ಫಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಸ್, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ತಮ್ಮ ಏಕ ಕಡತದಲ್ಲಿನ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಪ್ರಸ್ತುತ ಚಾಲನೆಯಲ್ಲಿರುವಂತಹ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಂದರೆ 6ರಿಂದ 8ನೇ ತರಗತಿಯ ಒಂದು ಶಿಕ್ಷಕರ ನೇಮಕಾತಿ CET ಮೇ 2022 ಅಂದರೆ ಈಗ ಏಪ್ರಿಲ್ಲು, ಮೇ 2022 ಅಂದರೆ ಕೇವಲ ಒಂದು ತಿಂಗಳು ಗ್ಯಾಪ್ ಇದೆ. ಈ ಒಂದು ತಿಂಗಳು ಅವಧಿಯಲ್ಲಿ ಪರೀಕ್ಷೆಯನ್ನು ನಡೆಸಬೇಕಂದ್ರೆ CET ನಡೆಸಬೇಕು, ನಡೆಸಲು ಮತ್ತು 2023ನೇ ಸಾಲಿನಿಂದ ನೆಕ್ಸ್ಟು ಅಂದರೆ ಈ ವರ್ಷ ಮಾಡಲ್ಲ ಅಂತ ಏನು ಹೇಳಿಲ್ಲ, TET ಮಾಡ್ತಾರೆ. ಬಹಳ ಜನ TET ಆಗಿಲ್ಲದೆ ಇರೋರು ಒಂದು ಕೋರಿಕೆಯನ್ನು ಹೇಳ್ತಾ ಇದ್ರು, ಏನಂದರೆ ಸರ್ ಮೊದಲು TET ಮಾಡಿದರೆ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ, ಅವರು ಕೂಡ CET ಅಟೆಂಡ್ ಮಾಡ್ಬೋದು, ಮತ್ತೆ ಯಾವಾಗ ಕಾಲ್ಫರ್ ಮಾಡ್ತಾರೋ ಗೊತ್ತಿಲ್ಲ ಅಂತ ಅವರು ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಇದ್ರಿ. ಬಟ್ ಆದರೆ ಆ ರೀತಿ ಇಲ್ಲ, 2022ರಲ್ಲಿ TET ಆಗುತ್ತೆ ಅಂತ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ 2023ನೇ ಸಾಲಿನಿಂದ TET ಪರೀಕ್ಷೆಯನ್ನು ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪ್ರತಿ ವರ್ಷ 2 ಬಾರಿ, ಯಾವಾಗ, ಒಂದು ಜನವರಿಯಲ್ಲಿ ಮತ್ತೊಂದು ಜೂನಲ್ಲಿ. ಈಗ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಹಾಗೆ ಮಾಡ್ತಾರೆ, ನೀವು ಅದನ್ನ ಗಮನಿಸಿರ್ಬೋದು. ಹಾಗಾಗಿ ಜನವರಿ ಮತ್ತು ಜೂನ್ ತಿಂಗಳಲ್ಲಿ 2 ಸಲ ಅಂದರೆ 2023ರಿಂದ ವರ್ಷಕ್ಕೆ 2-2 ಸಲ CET ಅಂದರೆ TET ಕರ್ನಾಟಕ ಎಂಟ್ರೆನ್ಸ್ ಎಲಿಜಿಬಿಲಿಟಿ ಟೆಸ್ಟನ್ನು ಮಾಡಲಿಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ತಮಗೆ ತಿಳಿಸಲು ನಿರ್ದೇಶಿಸುತ್ತೇನೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಇದು ನಿಮಗೆ ಈಗ ಅರ್ಥ ಆಗಿರ್ಬೋದು, ಮೇ ತಿಂಗಳಲ್ಲಿನೇ ಈ ಒಂದು ನಮ್ಮ GPSTR ಎಕ್ಸಾಮ್ ಬರುತ್ತೆ ಅಂತಲೇ ಹೇಳಿದ್ದಾರೆ. ಬಟ್ ಈಗಿನ್ನ ನೋಟಿಫಿಕೇಶನ್ ಆಗಿಲ್ಲ ಅಂತ ನೀವು ಥಿಂಕ್ ಮಾಡ್ತಿರ್ಬೋದು. ಆದಷ್ಟು ಬೇಗನೆ ಅಂದರೆ ಅಲ್ಲಿ ರೋಸ್ಟರನ್ನು ತಯಾರು ಮಾಡಬೇಕು, ಕೆಲವೊಂದೆಲ್ಲ ರೂಲ್ಸ್ಗಳಿರುತ್ತೆ, ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಬೇಕು, ಅಲ್ಲಿ ವರ್ಕ್ ಮಾಡ್ತಕ್ಕಂಥವ್ರೆಲ್ಲರೂ ಕೂಡ ಶ್ರಮ ಹಾಕಿ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಸಾಕಷ್ಟು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರ್ತಕ್ಕಂತಹ ಅನೇಕ ಒಂದು ಸಿಬ್ಬಂದಿಗೆ ನಾವು ಕೇಳಿದಾಗ, ನೀವು ಕೂಡ ಕೇಳಿ ನನಗೆ ಆಡಿಯೋವನ್ನು ಸಾಕಷ್ಟು ಜನ ಕಳಿಸಿದ್ರಿ, ಅಲ್ಲಿ ಎಲ್ಲ ಪ್ರೋಸೆಸ್ ನಡೀತಾ ಇದೆ, ಶೀಘ್ರದಲ್ಲಿ ಆಗುತ್ತೆ, ಬಟ್ ಡೇಟನ್ನು ನಾವು ಹೇಳಲಿಕ್ಕಾಗಲ್ಲ ಅಂತಲೇ ಅವರು ಹೇಳಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಯಾರು ಕೂಡ ತಾಳ್ಮೆಯನ್ನು ಕಳ್ಕೋಬಾರ್ದು. ನೀವು ಎಷ್ಟು ಸ್ಟಡಿ ಮಾಡಿರ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಸಾಕಷ್ಟು ಜನ ಒಂದೇ ಮಾತು ಹೇಳ್ತೀರಿ, ಸರ್ ಓದಿ ಓದಿ ಸಾಕಾಗ್ಬಿಟ್ಟಿದೆ, ಇನ್ನು ಯಾವಾಗ ಮಾಡ್ತಾರೆ ಅಂತ. ಸೊ ಅದು ನನಗೂ ಕೂಡ ಗೊತ್ತು, ಹಾಗಾಗಿ ನಾನು ಶೀಘ್ರ ಅನ್ನೋ ವರ್ಡನ್ನು ನಾನು ಹೇಳ್ತಾ ಇಲ್ಲ. ಬಟ್ ಕಾಲ್ ಆಗೋದಂತೂ 100% ಗ್ಯಾರಂಟಿ, ಅದಕ್ಕೆ ಯಾವುದೇ ಥರ ತೊಂದರೆಗಳು ಇಲ್ಲ. ಅದರ ಬಗ್ಗೆ ನೀವು ಕೂಡ ಸರಿಯಾದ ಅಭ್ಯಾಸವನ್ನು ಮಾಡಿಕೊಂಡು ಮುಂದಿನ ನೇಮಕಾತಿಯಲ್ಲಿ ನಿಮ್ಮ ಒಂದು ಹುದ್ದೆಯನ್ನು ಪಡಿಬೇಕು ಅಂತಕ್ಕಂಥ ಒಂದು ಆಸೆ ನಿಮಗೆ ಇರಲೇಬೇಕು ಅಂತ ಹೇಳ್ತಾ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿರ್ಬೋದು. ಸೊ ಕೊನೆಯಲ್ಲಿ ಕನ್ಕ್ಲೂಷನಿಗೆ ಬರ್ತೀನಿ, TET ಫಸ್ಟ್ ಇಲ್ಲ, ಮೊದಲು CET ನಡೆಯುತ್ತೆ, ಅಂದರೆ GPSTRೇ ಕಾಲಾಗುತ್ತೆ. 2023ರಿಂದ ವರ್ಷಕ್ಕೆ 2 ಸರಿ ಒಂದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟು ನಡೆಯುತ್ತೆ, ಆಗ್ಬೋದಲ್ವಾ? ಆಗ ನೀವು ಸ್ಕೋರನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಅಥವಾ ಈಗ ಯಾರು TET ಪಾಸ್ ಆಗಿಲ್ಲ ಅವರಿಗೆ ಅವಕಾಶಗಳು ಆಗ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿಮ್ಮ ಅಭ್ಯಾಸ ಚುರುಕುಗೊಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್.